ಕರ್ನಾಟಕ ಇತಿಹಾಸ ಅಂತ ನಾವು ಬಂದಾಗ ನೋಡಬೇಕಾದ್ರೆ ಮೊದಲನೇದಾಗಿ ಕರ್ನಾಟಕ ಅಂತಕ್ಕಂಥ ಪದದ ಬಳಕೆ ಎಲ್ಲಿತ್ತು, ಎಲ್ಲಾಯಿತು? ಐತಿಹಾಸಿಕ ಗ್ರಂಥಗಳಲ್ಲಿ, ದಾಖಲೆಗಳಲ್ಲಿ ಕರ್ನಾಟಕ ಅಂತಕ್ಕಂಥ ಪ್ರದೇಶದ ಒಂದು ಕಲ್ಪನೆ ಎಲ್ಲಿತ್ತು, ಹೇಗಿತ್ತು ಅಂತ ನೋಡಬೇಕಾಗುತ್ತೆ. ಅದಾದಮೇಲೆ ಕನ್ನಡ ಭಾಷೆಯ ಅರ್ಥ, ಕರ್ನಾಟಕ ಅಂತಕ್ಕಂಥ ಪದದ ಅರ್ಥ ಏನು, ಕನ್ನಡ ಭಾಷೆಯ ಪದಗಳು ಮೊದಲನೆಯದಾಗಿ ಎಲ್ಲಿ ಬಳಕೆ ಆಯಿತು, ಈ ಒಂದು ಮೂಲಭೂತವಾದಂಥ ಒಂದು ವಿಷಯಗಳನ್ನು ನಾವು ತಿಳ್ಕೊಂಡೇನೆ ನಾವು ಕರ್ನಾಟಕದ ಇತಿಹಾಸವನ್ನು ಓದಲಿಕ್ಕಾಗಲ್ಲ. ಓಕೆ, ಕನ್ನಡಿಗರಾಗಿ ನಾವು ಕರ್ನಾಟಕ ಆ ಭಾಷೆಯ ಕರ್ನಾಟಕ ಅಂತಕ್ಕಂಥ ಪದದ ಅರ್ಥ, ಅದರ ಒಂದು ದಾಖಲೆ ಇಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಹಾಗಾದರೆ ಕರ್ನಾಟಕ ಅಂತಕ್ಕಂಥ ಒಂದು ಪದ ನಾವು ಮೊದಲನೇದಾಗಿ ಪಾಣಿನಿ ಏನು ಸಂಸ್ಕೃತದ ಒಂದು ವ್ಯಾಕರಣದಲ್ಲಿ ಕ್ರಿಸ್ತಪೂರ್ವ 3 ಅಥವಾ 4ನೇ ಶತಮಾನದಲ್ಲಿ ರಚನೆಯಾಗಿರ್ತಕ್ಕಂಥ ತನ್ನ ವ್ಯಾಕರಣದಲ್ಲಿ ಪಾಣಿ ಏನು ಹೇಳ್ತಾನೆ ಅಂದರೆ ಕರ್ನಾಟಕ, ಕರ್ನಾಟಕ ಅಂತಕ್ಕಂಥ ಜನಾಂಗದ ಒಂದು ಹೆಸರನ್ನು ಸೂಚಿಸ್ತಾನೆ ತನ್ನ ಪುಸ್ತಕದಲ್ಲಿ. ಅಲ್ಲಿ ಅದು ಜನಾಂಗದ ಒಂದು ಹೆಸರಾಯಿತು. ಓಕೆ, ಹಾಗಾದರೆ ನಾವು ಐತಿಹಾಸಿಕವಾಗಿ ಕರ್ನಾಟಕ ಪದದ ಬಗ್ಗೆ ತಿಳಿಯೋದೇ ಆದರೆ ಅದು ಮಹಾಭಾರತ, ಮಹಾಭಾರತದಲ್ಲಿ ಬರ್ತಕ್ಕಂಥ ಸಭಾಪರ್ವ ಮತ್ತು ಭೀಷ್ಮ ಪರ್ವ. ನಮಗೆಲ್ಲ ಗೊತ್ತಿದೆ ರಾಮಾಯಣ ಮತ್ತು ಮಹಾಭಾರತ ಎರಡೂ ಕೂಡ ಭಾರತದ ಮಹಾಕಾವ್ಯಗಳು. ಆ ಮಹಾಕಾವ್ಯಗಳಲ್ಲಿ ಮಹಾಭಾರತವು ಕೂಡ ಒಂದು, ಅಂದರೆ ಸುಮಾರು 2000 ವರ್ಷಕ್ಕಿಂತ ಹಳೆಯದಾದಂಥ ಒಂದು ಕಾವ್ಯ. ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಕುಂಭಕೋಣಂ ಆವೃತ್ತಿಯಲ್ಲಿ ಏನಂತ ಇದೆ ಕರ್ನಾಟಕ ಅಂತ ಇದ್ರೆ, ಅದೇ ಪುಣೆ ಆವೃತ್ತಿಯಲ್ಲಿ ಏನಂತ ಇದೆ ಅದು ಉನ್ನತ್ತಿಕ ಅಥವಾ ಕುಂತಳ ಅಂತ ಇದೆ. ಓಕೆ, ಅಂದರೆ ಉನ್ನತ್ತಿಕ ಅಂದ್ರೇನು ಎತ್ತರದ ನಾಡು ಅಂತ ಅಂದರೆ ಅರ್ಥ ಬರುತ್ತೆ. ಹಾಗೆ ಕುಂಭಕೋಣಂ ಆವೃತ್ತಿಯಲ್ಲಿ ಬರ್ತಕ್ಕಂಥ ಕರ್ನಾಡರ್ ಅಂದರೆ ಕರ್ನಾಟಕ ಅಂದರೆ ಏನದು ಎತ್ತರದ ನಾಡು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾದರೆ ಮತ್ತೆ ನಾವೆಲ್ಲಿ ನೋಡ್ಬೋದು, ಪಾಣಿನಿ ಆಯಿತು, ಮಹಾಭಾರತದ ಒಂದು ಭೀಷ್ಮ ಪರ್ವದಲ್ಲಿ ನಾವು ನೋಡಿದ್ವಿ. ಹಾಗಾದರೆ ತಮಿಳು, ತಮಿಳು ಕೂಡ ಒಂದು ದ್ರಾವಿಡ ಭಾಷೆ, ಕರ್ನಾಟಕ ಕನ್ನಡವೂ ಕೂಡ ದ್ರಾವಿಡ ಭಾಷೆ. ತಮಿಳು ದ್ರಾವಿಡ ಭಾಷೆಯಾಗಿದ್ದು ತಮಿಳು ಕೂಡ ಅತ್ಯಂತ ಹೆಚ್ಚು ಪುರಾತನವಾಗಿ ಸಾಹಿತ್ಯದ ಪರಂಪರೆಯನ್ನು ಹೊಂದಿದೆ. ಅಂದರೆ ಅಲ್ಲಿ ಸಿಗ್ತಕ್ಕಂಥ ಒಂದು ವಿಷಯಗಳು ಯಾವಾಗಲೂ ಕೂಡ ಒಂದು ದಾಖಲೆ ಅಂತ ನಾವು ಬಳಸ್ಬೋದು. ಹಾಗಾದರೆ ತಮಿಳಿನ ಚಿಲಪ್ಪದಿಕಾರಂ ಅಥವಾ ಶಿಲಪ್ಪದಿಕಾರಂ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಅದನ್ನು ಯಾರು ಬರೆದಿದ್ದಾರೆ, ಅಡಿಂಗೋ ಇಳಗಲ್, ಅಡಿಂಗೋ ಇಳಗಲ್ ಅಂತಕ್ಕಂಥ ಒಬ್ಬ ತಮಿಳು ಕವಿ ಬರೆದಿದ್ದಾನೆ. ಅದರಲ್ಲಿ ಒಂದು ಘಟನೆ, ಒಂದು ವಿಷಯವನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಅಲ್ಲಿ ಚೇರನ್ ಶಂಗುಟ್ಟವನ್ ಅಂತಕ್ಕಂಥ ಒಬ್ಬ ರಾಜ ನೀಲಗಿರಿಗೆ ಸಂದರ್ಶನ ಕೊಟ್ಟಿರ್ತಾನೆ. ಅಲ್ಲಿ ಅವನು ಕರುನಾಟಕರ್ ನೃತ್ಯನ ನಾನು ನೋಡಿದೆ ಅಂತ ಹೇಳ್ಬಿಟ್ಟು ಅವನ ಬಾಯಿಯಿಂದ ಹೇಳಿಸ್ತಾನೆ, ಯಾರು ಇಳಂಗೋ ಅಡಿಗಳ್. ಹಂಗಂದ್ರೆ ಕರುನಾಟಕರ್ ಅಂದರೆ ಎತ್ತರದ ನಾಡಿನವರು ಕುಣಿಯೋದನ್ನು ನಾನು ನೋಡಿದೆ, ಚೆನ್ನಾಗಿ ಕುಣಿದ್ರು ಅಂತ ಹೇಳ್ತಾನೆ. ಅಂದರೆ ಕರುನಾಡರ್, ಕರುನಾಟಕ ಅಂತಕ್ಕಂಥ ಪದದ ಬಳಕೆಯನ್ನು ನಾವು ಸಂಸ್ಕೃತ ತಮಿಳಿನ ಚಿಲಪ್ಪದಿಕಾರಂ ಅಥವಾ ಶಿಲಪ್ಪದಿಕಾರಂ ಅಲ್ಲಿ ನಾವು ನೋಡ್ಬೋದು. ಹಾಗೆಯೇ ಮುಖ್ಯವಾಗಿ ಪುರಾಣಗಳು, ಮತ್ಸ್ಯ ಪುರಾಣ, ಸ್ಕಂದ ಪುರಾಣ, ಇಲ್ಲೂ ಕೂಡ ನಾವು ಏನನ್ನು ನೋಡ್ತೀವಿ, ಕರ್ನಾಟಕ ಅಂತಕ್ಕಂಥ ಒಂದು ಪದದ ಬಳಕೆಯನ್ನು ನಾವು ನೋಡ್ತೀವಿ. ಹಾಗಾದರೆ ನಾವು ಇನ್ನು ಎಲ್ಲೆಲ್ಲಿ ನೋಡ್ತೀವಿ, ರಾಜಶೇಖರನ ಕಾವ್ಯ ಮೀಮಾಂಸೆಯಲ್ಲಿ ನಾವು ನೋಡ್ಬೋದು, ವರಹಮಿಹಿರನ ಬೃಹತ್ ಸಂಹಿತದಲ್ಲಿ ನಾವು ನೋಡ್ಬೋದು. ಇವೆಲ್ಲ ಕೂಡ ಪ್ರಾಚೀನವಾದಂಥ ಕೃತಿಗಳು. ಪತಂಜಲಿಯ ಅಷ್ಟಾಧ್ಯಾಯಿ ಹೌದಲ್ವಾ, ಪಾಣಿನಿಯ ಅಷ್ಟಾಧ್ಯಾಯಿ, ಪತಂಜಲಿಯ ಯೋಗದರ್ಶನ, ಈ ಒಂದು ಕೃತಿಗಳಲ್ಲಿ ನಾವು ಏನು ಕರ್ನಾಟಕ ಒಂದು ಪದದ ಉಲ್ಲೇಖವನ್ನೇ ನಾವು ನೋಡ್ಬೋದು. ಹಾಗಾದರೆ ಇನ್ನು ಕನ್ನಡ ಭಾಷೆ, ಕನ್ನಡಕ ಕರ್ನಾಟಕ ಅಂತಕ್ಕಂಥ ಒಂದು ಪದದ ಅರ್ಥ ಏನು, ಕರ್ನಾಟಕ ಅಂತಕ್ಕಂಥ ಪದದ ಅರ್ಥವನ್ನು ನಾವು ನೋಡೋದೇ ಆದರೆ, ಕರ್ನಾಟಕ ಅಂತಕ್ಕಂಥ ಪದದ ಅರ್ಥವನ್ನು ನೋಡೋದೇ ಆದರೆ ಅದು ಸಂಸ್ಕೃತದಲ್ಲಿ ಕಣ್ ಪ್ಲಸ್ ನಾಡು ಅಂತಕ್ಕಂಥ ಕ
ಕರ್ಮ ಪ್ಲಸ್ ನಾಡು ಅಂತಕ್ಕಂಥ ಜನಾಂಗದ ಒಂದು ಪರಿಕಲ್ಪನೆಯನ್ನು ನಾವು ಸಂಸ್ಕೃತದಲ್ಲಿ ನೋಡ್ಬೋದು. ಹಾಗೆಯೇ ಎರಡನೇ ವಾದ ಏನು, ಎರಡನೇ ವಾದ ಕನ್ನಡ ಅಂತಕ್ಕಂಥ ಪ್ರದೇಶ ಇತ್ತು, ಅದೇ ಕರ್ನಾಟ ಆಯಿತು ಅಂತ ಹೇಳ್ತಾರೆ. ಮೂರನೇ ವಾದ ಕಣ್ ಅಥವಾ ಕಳ್ಳ ಎಂತಕ್ಕಂಥ ಜನಾಂಗ ಇತ್ತು, ಅದರಿಂದ ಈ ಪ್ರದೇಶವನ್ನು ಕರ್ನಾಟಕ ಅಂತ ಕರೀತಾರೆ ಅಂತ ಹೇಳ್ತಾರೆ. ಜೊತೆಗೆ ಕರ್ನಾಟಕ ಅಂದರೆ ಏನು, ಎತ್ತರದ ನಾಡು ಅಂತ ಕೆಲವರು ತಮಿಳಿನಾಡಿನವರು ಕರೀತಾರೆ. ಹಾಗೆ ಐದನೇ ಭಾಷ್ಯದಲ್ಲಿ ಏನು ಹೇಳಿದರೆ, ಇದು ಕಮ್ಮಿತ್ತು ಪ್ಲಸ್ ನಾಡು ಅಂದರೆ ಕರುನಾಡು. ಕಮ್ಮಿತ್ತು ಪ್ಲಸ್ ನಾಡು ಅಂದರೆ ಏನು, ಸುಹಾಸನೆ ಭರಿತ ನಾಡು. ಯಾಕಂದರೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಶ್ರೀಗಂಧದ ಮರಗಳನ್ನು ನಾವು ಬೆಳಿತೇವೆ, ಅಂದರೆ ನೈಸರ್ಗಿಕವಾಗಿ ಬೆಳೆಯುತ್ತೆ ಶ್ರೀಗಂಧದ ಮರ. ಅದರಿಂದ ನಮ್ಮ ಸಿನಿಮಾ ಇಂಡಸ್ಟ್ರಿ ಅಂತ ಕರೀತಾರೆ, ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಂತ ಕರೀತಾರೆ. ಓಕೆ, ಕಮ್ಮಿತ್ತು ಪ್ಲಸ್ ನಾಡು ಕರುನಾಡು ಅಂತಲೂ ಕೂಡ ಇದಕ್ಕೆ ಹೆಸರಿದೆ. ಹಾಗೆ ಬಹುತೇಕ ವಿದ್ವಾಂಸರು, ಕವಿಗಳು, ಈ ಭಾಷಾ ತಜ್ಞರು ಏನಂತ ಹೇಳಿದ್ದಾರೆ ಅಂದರೆ, ಕರ್ನಾಟಕ ಅಂದರೆ ಅದು ಕಪ್ಪು ಮಣ್ಣಿನ ನಾಡು, ಕರಿ ಮಣ್ಣಿನ ನಾಡು ಅಂತಲೇ ಅದ ಅರ್ಥ ಅಂತ ಹೇಳಿದ್ದಾರೆ. ಯಾಕಂದರೆ ಕರ್ನಾಟಕ ದಕ್ಕನ್ ಪ್ರಸ್ಥ ಭೂಮಿಯಲ್ಲಿ, ದಕ್ಕನ್ ಪ್ಲೇಟ್ಯೂನಲ್ಲಿ ನಾವು ನೋಡೋದ್ರಿಂದ ಕರ್ನಾಟಕದ ಬಹುಭಾಗ ದಕ್ಕನ್ ಪ್ರಸ್ಥ ಭೂಮಿಗೆ ಸೇರಿದೆ, ಕಪ್ಪು ಮಣ್ಣಿಂದ ಕೂಡಿದೆ. ಅದರಿಂದ ನಮ್ಮನ್ನು ಕರ್ನಾಟಕ ಅಂತ ಕರೀತಾರೆ ಅಂತ ಹೇಳಿಬಿಟ್ಟು ಇತಿಹಾಸ ತಜ್ಞರು, ಭಾಷಾ ತಜ್ಞರು ಹೇಳ್ತಾರೆ. ಓಕೆ, ಅಂದರೆ ನಾವು ಈ ಎಲ್ಲ ಆಯಾಮಗಳಲ್ಲಿ ನಾವು ನೋಡಿದಾಗ ಕನ್ನಡ ಭಾಷೆ ಮತ್ತು ಕರ್ನಾಟಕ ಒಂದು ಪದದ ಒಂದು ಬಳಕೆ ಪುರಾಣಗಳಲ್ಲಿ, ಮಹಾಕಾವ್ಯಗಳಲ್ಲಿ, ಹಾಗೂ ಶ್ರೇಷ್ಠ ವಿದ್ವಾಂಸರು ಪಾಣಿನಿ ಆ ಒಂದು ವ್ಯಾಕರಣದಲ್ಲಿ ಕೂಡ ನಾವು ಕಾಣ್ತೇವೆ. ಹಾಗಾದರೆ ಕನ್ನಡ ಭಾಷೆ ಒಂದು ಪದದ ಬಳಕೆ ಎಲ್ಲಾಯಿತು, ಐತಿಹಾಸಿಕವಾಗಿ ಎಲ್ಲಾಯಿತು, ಅದು ದಾಖಲೆ ನಮಗೆ ಎಲ್ಲಿ ಸಿಕ್ಕಿದೆ ಅಂತವನ್ನು ನಾವು ಕಾಲಕ್ರಮದಲ್ಲಿ ನೋಡಬೇಕಾಗತ್ತೆ. ಹಾಗಾದರೆ ಕನ್ನಡ ಒಂದು ಭಾಷೆ, ಕನ್ನಡ ಒಂದು ಪದ ನಾವು ಮೊದಲನೇದಾಗಿ ಎಲ್ಲಿ ನೋಡ್ತೀವಿ ಅಂದರೆ ಮೌರ್ಯ, ಮೌರ್ಯರ ಕಾಲದಲ್ಲಿ ಅಶೋಕ ಏನು ಶಾಸನಗಳನ್ನು ರಚನೆ ಮಾಡಿದ್ದಾನೆ, ಆ ಶಾಸನಗಳಲ್ಲಿ ಒಂದು ಬ್ರಹ್ಮಗಿರಿಯ ಶಾಸನವನ್ನು ಕೂಡ ಒಂದು, ಆ ಬ್ರಹ್ಮಗಿರಿಯ ಶಾಸನದಲ್ಲಿ ಇಸಿಲ ಅಂತಕ್ಕಂಥ ಪದವನ್ನು ನಾವು ನೋಡ್ತೇವೆ. ಯಾವುದದು ಇಸಿಲ, ಇಸಿಲ ಪದ ಪ್ರಾಕೃತದ ಎಸಿಲ್, ಪ್ರಾಕೃತದ ಎಸಿಲ್ ಅಂತಕ್ಕಂಥ ಪದದಿಂದ ಬಂದಿರತಕ್ಕಂಥದ್ದು ಯಾವುದು ಇಸಿಲ ಪದ. ಆದರೆ ಎಸಿಲ್ ಅಂದರೆ ಏನು, ಕೋಟೆ, ಕೋಟೆಯಿಂದ ಕೂಡಿದ ನಾಡು ಅಂತಕ್ಕಂಥ ಅರ್ಥ. ಓಕೆ, ಈ ಒಂದು ಇಸಿಲ ಪದ ಅಶೋಕನ ಕಾಲಕ್ಕೆ ಒಂದು ಅಶೋಕನ ಬ್ರಹ್ಮಗಿರಿಯ ಶಾಸನದಲ್ಲಿ ಕನ್ನಡದ ಒಂದು ಪದ ಬಳಕೆಯಾಗಿದೆ. ಇದನ್ನು ಯಾರು ಗುರುತಿಸಿದರೆ, ಡಿ ಎಲ್ ನರಸಿಂಹಾಚಾರ್ಯರು ಗುರುತಿಸಿದ್ದಾರೆ, ಮತ್ತು ತೀನಂ ಶ್ರೀಕಂಠಯ್ಯನವರು ಗುರುತಿಸಿದ್ದಾರೆ. ಹಾಗಾದ್ಮೇಲೆ ನಾವು ಎರಡನೇ ಇದು ಅಂತ ಬಂದಾಗ ಶಾತವಾಹನರು, ಅಶೋಕರ ನಂತರ ಶಾತವಾಹನರು ಬರ್ತಾರೆ. ಶಾತವಾಹನರ ಕಾಲದಲ್ಲಿ ಅವರ ಶಾಸನಗಳು ಮತ್ತು ನಾಣ್ಯಗಳ ಮೇಲೆ ಕನ್ನಡದ ಪದಗಳು ಅಚ್ಚಾಗಿದೆ. ಯಾವ್ಯಾವ ಪದಗಳು ಅವು, ಪುಲಿಮಾಯಿ, ವಿಲವಯಕುರ, ಯಾವ್ದ್ಯಾವ್ದದು, ಪುಲಿಮಾಯಿ, ಪುಲಿಮಾಯಿ ಮತ್ತು ವಿಲವಯಕುರ, ಇವೆರಡೂ ಕೂಡ ಕನ್ನಡದ ಪದಗಳು. ಇವು ಶಾತವಾಹನರ ಶಾಸನಗಳು ಮತ್ತು ನಾಣ್ಯಗಳ ಮೇಲೆ ಕೆತ್ತನೆ ಆಗಿದೆ. ಇದರ ಅರ್ಥ ಏನು, ಕನ್ನಡದ ಬಳಕೆ, ಕನ್ನಡ ಭಾಷೆಯ ಕನ್ನಡ ಪದಗಳ ಬಳಕೆ ಮೌರ್ಯರ ಕಾಲದಲ್ಲೂ ಇತ್ತು, ಶಾತವಾಹನರ ಕಾಲದಲ್ಲೂ ಇತ್ತು ಅಂತ ಗೊತ್ತಾಗುತ್ತೆ. ಹಾಗೆಯೇ ಒಂದು ಬನವಾಸಿಯಿಂದ ಆಳ್ವಿಕೆ ನಡೆಸಿದಂಥ ಒಂದು ಶಾತವಾಹನರು, ಅಂದರೆ ಬನವಾಸಿ ಬ್ರಾಂಚನ್ನು ಮಾಡಿಕೊಂಡು, ಬನವಾಸಿನ ಬ್ರಾಂಚನ್ನು ಮಾಡಿಕೊಂಡು, ಅಂದರೆ ಕುಂತಳದ ರಾಜ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಶಾತವಾಹನರ 17ನೇ ರಾಜ ಯಾರು, ಹಾಲ. ಅವನು ತನ್ನ ಪ್ರಾಕೃತದ ಗಾತ ಸಪ್ತಶತಿ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಅವನು ಕೆಲವೊಂದು ಪದಗಳನ್ನು, ಕನ್ನಡದ ಪದಗಳನ್ನು ಬಳಸಿದ್ದಾನೆ. ಅದು ಯಾವುದ್ಯಾವುದು, ಹತ್ತ, ತುಪ್ಪ, ಪೊಟ್ಟ, ಪೊಟ್ಟ ಅಂದರೆ ಹೊಟ್ಟೆ, ಈ ಒಂದು ಪದಗಳು, ಕನ್ನಡ ಪದಗಳನ್ನು ಅವನು ಪ್ರಾಕೃತದ ಗ್ರಂಥದಲ್ಲಿ ತನ್ನ
ಘಾತ ಸಪ್ತಶಕ್ತಿ ಎತ್ತಕ್ಕಂಥ ಗ್ರಂಥದಲ್ಲಿ ಕನ್ನಡ ಪದಗಳನ್ನು ಬಳಸಿದ್ದಾನೆ. ಇದನ್ನು ಯಾರು ಗುರುತಿಸಿದ್ದಾರೆ? ಗೋವಿಂದಪ್ಪಯ್ಯವರು ಗುರುತಿಸಿದ್ದಾರೆ. ಅದಾದ್ಮೇಲೆ ನಾವು ಯಾರನ್ನು ನೋಡ್ಬೋದು? ಇನ್ನು ಕ್ರಿಸ್ತಶಕ 140ರಲ್ಲಿ ಭಾರತಕ್ಕೆ ಬಂದಿದ್ದಂಥ ಈಜಿಪ್ಟಿನ ಟಾಲೆಮಿ ತನ್ನ ಜಿಯೋಗ್ರಫಿಯ ಅಂತಕ್ಕಂಥ ಒಂದು ಗ್ರಂಥದಲ್ಲಿ, ಜಿಯೋಗ್ರಫಿ ಅನ್ನೋ ಗ್ರಂಥದಲ್ಲಿ ಕೆಲವೊಂದು ಕರ್ನಾಟಕದ ಪ್ರದೇಶಗಳನ್ನು ಉಲ್ಲೇಖ ಮಾಡಿದ್ದಾನೆ. ಅವನು ಎಲ್ಲೆಲ್ಲಿ ವಿಸಿಟ್ ಮಾಡಿದ, ಎಲ್ಲೆಲ್ಲಿ ಹೋದ, ಆ ಪದಗಳನ್ನು, ಆ ಊರಿನ ಹೆಸರನ್ನು ಸೂಚನೆ ಮಾಡಿದ್ದಾನೆ, ಉಲ್ಲೇಖ ಮಾಡಿದ್ದಾನೆ. ಯಾವ್ಯಾವ ಊರು ಅದು? ಇಂಡಿ, ಇಪ್ಪರಗಿ, ಇಂಗಲಜಿ, ಹೂವಿನ ಇಪ್ಪರಗಿ, ಮುದ್ಗಲ, ಹಲಸಿ, ನಾಗೂರು, ಈ ಒಂದು ಪ್ರದೇಶಗಳನ್ನು ಹೆಸರನ್ನು ಅವನು ತನ್ನ ಜಿಯೋಗ್ರಫಿಯ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಅವನು ಉಲ್ಲೇಖ ಮಾಡಿದ್ದಾನೆ. ಇದನ್ನು ಕೂಡ ಗೋವಿಂದ ಪೈ ಅವರು ಗುರುತಿಸಿದ್ದಾರೆ. ಓಕೆ, ಇದಾದಮೇಲೆ ನಮಗೆ ಕ್ರಿಸ್ತಶಕ 450ರಲ್ಲಿ ಯಾವುದು ನಮ್ಮ ಒಂದು ಶಾಸನ, ಕದಂಬರ ಕಾಲದ ಶಾಸನ, ಹಲ್ಮಿಡಿ ಶಾಸನ ಎಲ್ಲಿ ಬರುತ್ತೆ? ಅದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎನ್ನುವ ಗ್ರಾಮದಲ್ಲಿ ನಮಗೆ ಆ ಒಂದು ಹಲ್ಮಿಡಿ ಶಾಸನ ನಾವು ಕಾಣ್ತೇವೆ. ಆ ಹಲ್ಮಿಡಿ ಶಾಸನದಲ್ಲಿ ಎಷ್ಟು ಸಾಲುಗಳಿದೆ? 16 ಸಾಲುಗಳಿದೆ. ಅದರಲ್ಲಿ 4 ಕನ್ನಡ ಪದಗಳನ್ನು ನಾವು ನೋಡ್ತೇವೆ. ಆ 4 ಕನ್ನಡ ಪದಗಳಲ್ಲಿ ಮುಖ್ಯವಾಗಿರತಕ್ಕಂಥ ಒಂದು ಪೆಟ್ಟ ಜಯನ್ ಅಂತಕ್ಕಂಥದ್ದು, ಅದಾದ್ಮೇಲೆ ಪೆತ್ತ ಜೈನ ಅಂತ ಸಮಾಸ ಪದ, ಅದು ಸಂಸ್ಕೃತ ಮತ್ತು ಕನ್ನಡ ಎರಡೂ ಪದಗಳನ್ನು ಸೇರಿ ಆಗಿರ್ತಕ್ಕಂಥ ಒಂದು ಒಂದು ಸಮಾಸ ಪದ. ಯಾವುದು? ಪೆತ್ತ ಜಯನ್. ಅದರ ಜೊತೆಗೆ ಪೊಗಳೆ ಪೊಟ್ಟಣ ಅಂತಕ್ಕಂಥ ಒಂದು ಕರ್ಮಣಿ ಪ್ರಯೋಗವನ್ನು ಉಳ್ಳಂತಹ ಒಂದು ಪದವನ್ನು ಕೂಡ ನಾವು ಹಲ್ಮಿಡಿ ಶಾಸನದಲ್ಲಿ ನೋಡ್ತೇವೆ. ಇದೊಂದು ಧನ ಶಾಸನ. ಓಕೆ, ಹೀಗೆ ನಾವು ಹಲ್ಮಿಡಿ ಶಾಸನದಲ್ಲಿ ನಾವು ಕನ್ನಡದ ಒಂದು ಪದಗಳು ಯಾವುದೊಂದೇ ಸೇರಿದೆ? ಸಂಸ್ಕೃತದಲ್ಲಿ ಸೇರಿದೆ, ಸಂಸ್ಕೃತ ಪದ ಜೊತೆ ಸೇರಿದೆ. ಪೆತ್ತ ಜಯನ್ ಅಂದರೆ ಸಂಸ್ಕೃತ ಪದದಲ್ಲಿ ಸೇರಿದೆ ಅಂದರೆ ಅಲ್ಲಿಗೆ ಕನ್ನಡವೂ ಕೂಡ ಸಂಸ್ಕೃತದಲ್ಲಿ ಸಂಸ್ಕೃತ ಪದಕ್ಕೆ ಜೊತೆಯಾಗಿ ಅಂದರೆ ಬೆರೆಯತಕ್ಕಂಥ ಒಂದು ಅರ್ಹತೆಯನ್ನು ಪಡೆದಿತ್ತು. ಅವತ್ತಿನ ಸಾಮಾಜಿಕ ಪರಿಕಲ್ಪನೆಯಲ್ಲಿ ಕನ್ನಡ ಭಾಷೆಯು ಕೂಡ ಅಷ್ಟೊಂದು ಒಲವಿತ್ತು, ಅಂದರೆ ಜನ ಬಳಸ್ತಾ ಇದ್ರು ಅಂತಕ್ಕಂಥ ಅರಿವು ನಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನಾವು ಕವಿರಾಜ ಮಾರ್ಗಕಾರ ನೃಪತುಂಗನ ಕವಿರಾಜ ಮಾರ್ಗ ಅಂತ ಒಂದು ಲಾಕ್ಷಣಿಕ ಗ್ರಂಥದಲ್ಲೂ ಕೂಡ ನಾವು ಕೆಲವೊಂದು ಇಂಪಾರ್ಟೆಂಟ್ ಮುಖ್ಯವಾದಂಥ ವಿಚಾರವನ್ನು ನಾವು ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ತಿಳ್ಕೋಬೋದು. ಹಾಗಾದರೆ ಏನೇನು ಹೇಳಿದರೆ ಅಲ್ಲಿ ನಾವು ಭೌಗೋಳಿಕ ವಿಸ್ತೀರ್ಣ, ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಎಷ್ಟು ದೊಡ್ಡದು ಅಂತ ಹೇಳಿದರೆ, ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಏನಂತ ಹೇಳಿದರೆ ಅಂದರೆ ಕಾವೇರಿಯಿಂದ ಮಾ ಗೋದಾವರಿವರಮಿರ್ದ ನಾಡದ ಕನ್ನಡ ಧೂಳ್, ಅಂದರೆ ಕಾವೇರಿಯಿಂದ ಗೋದಾವರಿವರಿದಂಥ ಒಂದು ನಾಡಿದೆಯಲ್ಲ, ಎರಡೂ ನದಿಗಳ ನಡುವೆ ಇರ್ತಕ್ಕಂಥ ನಾಡು ಕನ್ನಡ, ಕರ್ನಾಟಕ ಅಂತಕ್ಕಂಥ ಒಂದು ಅರ್ಥಪರ ರೀತಿಯಾಗಿ ಅವರು ರೂಪತುಂಗ ತನ್ನ ಕವಿರಾಜ ಮಾರ್ಗದಲ್ಲಿ ಹೇಳಿದರೆ. ಹಾಗೆ ಭಾಷೆ ವಿಚಾರದಲ್ಲಿ ಕನ್ನಡಿಗೂ ಎಷ್ಟು ಬಲಶಾಲಿಗಳು, ಎಷ್ಟು ತೀಕ್ಷ್ಣಮತಿಗಳು ಅಂದರೆ ಬುದ್ಧಿವಂತರು ಅಂತ ಏನು ಹೇಳ್ತಾರೆ ಅಂದರೆ, ಅವರು ಕನ್ನಡ ನಾಡವರ್ಗಳ್ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್, ಅಂದರೆ ಅವರು ಕೂತ್ಕೊಂಡು ಓದೋದೇ ಬೇಡ, ಆದರೂ ಅವರು ಒಂದು ಕವನವನ್ನು ಬರೀಬೋದು, ಕಾವ್ಯವನ್ನು ಬರೀಬೋದು, ಪುಸ್ತಕವನ್ನು ಬರೆಯುವಷ್ಟು ಜಾಣ್ಮೆ ಬುದ್ಧಿವಂತಿಕೆ ಕನ್ನಡಿಗರಿಗೆ ಇದೆ ಅಂತ ಹೇಳಿಬಿಟ್ಟು ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಹಾಗೆ ಚೆತ್ತಾಣ ಮತ್ತು ಬೆದಂಡೆ ಅಂತಕ್ಕಂಥ ಒಂದು ಕಾವ್ಯ ಪ್ರಕಾರಗಳು, ಕನ್ನಡದ ಕಾವ್ಯ ಪ್ರಕಾರಗಳು ಇದ್ದುವು. ಅದಾದಮೇಲೆ ಪಳಗನ್ನಡ ಅಥವಾ ಪೂರ್ವದ ಕನ್ನಡ ಅಂತಕ್ಕಂಥ ಇತ್ತು. ಅಂದರೆ ಕವಿರಾಜ ಮಾರ್ಗಕಾರ ತನ್ನ ಒಂದು ಲಾಕ್ಷಣಿಕ ಗ್ರಂಥವನ್ನು ಬರೀಬೇಕಾದ್ರೆ ಅದಕ್ಕಿಂತ ಹಿಂದೆ ಒಂದು ಕನ್ನಡ ಇತ್ತು, ಅದನ್ನ ಅವರು ಹಳೆಗನ್ನಡ ಅಂತ ಕರೀತಾ ಇದ್ರು ಅಂತಕ್ಕಂಥ ಒಂದು ಅರ್ಥನ ಅವರು ಹೇಳ್ತಾರೆ. ಕೆಲವೊಂದು ನಾಗಾರ್ಜುನ, ಜಯಬಂಧು, ವಿಮಲೋದಯ ಅಂತಕ್ಕಂಥ ಒಂದು ಹಳೆ ಕವಿಗಳ ಹೆಸರನ್ನು ಕೂಡ ಕವಿರಾಜ ಮಾರ್ಗಕಾರ ಉಲ್ಲೇಖ ಮಾಡ್ತಾನೆ. ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಕರ್ನಾಟಕದ ವಿಸ್ತೀರ್ಣ ಎಷ್ಟು, ಕನ್ನಡ ಭಾಷೆಯ ಆಳ ಹರಿವು, ಅದರ ಒಂದು ದಾಖಲೆ ಎಲ್ಲೆಲ್ಲಿ ಕಂಡು ಬರುತ್ತೆ. ನಾವು ಪುರಾಣಗಳಲ್ಲಿ, ಮಹಾಭಾರತದ ದೊಡ್ಡ ಕಾವ್ಯದಲ್ಲಿ, ಆದಮೇಲೆ ಪಾಣಿನಿ ಮತ್ತು ಪತಂಜಲಿ, ರಾಜಶೇಖರ, ವರಹಮೀರ ಇವರೆಲ್ಲ ದೊಡ್ಡ ದೊಡ್ಡ ಸಂಸ್ಕೃತ ಕವಿಗಳು, ಮತ್ತು ಹಾಲ
ಶಾತವನ ಕಾಲದಲ್ಲಿ ಅಶೋಕರ ಕಾಲದಲ್ಲಿ ಎಲ್ಲರ ಒಂದು ಈ ಎಲ್ಲ ಒಂದು ಐತಿಹಾಸಿಕ ದಾಖಲೆಗಳಲ್ಲಿ ನಾವು ನೋಡಿದಾಗ ಕರ್ನಾಟಕದ ಒಂದು ಪರಂಪರೆ, ಕರ್ನಾಟಕದ ಭಾಷೆಯ ಪರಂಪರೆ, ಕರ್ನಾಟಕದ ಒಂದು ಸ್ಥಳ, ಒಂದು ರಾಜ್ಯ ಅಂತಕ್ಕಂಥ ಪರಿಕಲ್ಪನೆ ಇತ್ತು ಅಂತಕ್ಕಂಥ ಒಂದು ವಿವರವನ್ನು ನಾವು ಈ ಎಲ್ಲ ಒಂದು ದಾಖಲೆಗಳನ್ನು ಇಟ್ಕೊಂಡು ನಾವು ನೋಡ್ಬೋದು. ಅಂದರೆ ನಮ್ಗೆ ಗೊತ್ತಾಗುತ್ತೆ, ಇದನ್ನೇ ಒಂದು ಒಂದು ಮೂಲವಾಗಿ ಇಟ್ಕೊಂಡು ನಾವು ಕರ್ನಾಟಕದ ಇತಿಹಾಸ ಯಾವ ರೀತಿಯಾಗಿತ್ತು, ಕನ್ನಡದಲ್ಲಿ ಯಾವ ಯಾವ ರಾಜರು ಯಾವ ಯಾವ ಕಾಲಘಟ್ಟದಲ್ಲಿ ಆಳಿದ್ರು, ಆಗಿನ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಗಳು ಏನು ಅಂತ ನಾವು ಮುಂದೆ ತಿಳ್ಕೋಬೋದು. ಅಂದರೆ ಎಲ್ಲದಕ್ಕೂ ಕೂಡ ನಾವು ಕರ್ನಾಟಕ ಅಂತಕ್ಕಂಥ ಇತಿಹಾಸ, ಕರ್ನಾಟಕ ಇತಿಹಾಸ ಅಂತ ನೋಡಬೇಕು ಅಂದರೆ ಈ ಮೂಲಭೂತವಾದಂಥ ವಿಷಯಗಳನ್ನು ಫಸ್ಟ್ ನೋಡಿಕೊಂಡು ತಿಳ್ಕೊಂಡು ಆಮೇಲೆ ನಾವು ಕರ್ನಾಟಕದಲ್ಲಿ ಆಳದಂಥ, ಕರ್ನಾಟಕವನ್ನು ಆಳದಂಥ ರಾಜವಂಶಗಳು ನಾವು ನೋಡಬೇಕಾಗತ್ತೆ. ಓಕೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಚಾನಲ್ನಲ್ಲಿ ಕಾಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ನೀವು ಕಾಮೆಂಟ್ ಮಾಡೋದ್ರಿಂದ ಇಂಪ್ರೂವ್ಮೆಂಟ್ ಅಂದರೆ ಅದನ್ನು ಚೆನ್ನಾಗಿ ಉನ್ನತವಾಗಿ ವಿಡಿಯೋಗಳನ್ನು ಮಾಡೋದನ್ನು ನಾವು ಕೂಡ ಮಾಡ್ಬೋದು. ಒಂದು ಪ್ಲಸ್ ಅಕಾಡೆಮಿ ಅಂತ ಹೇಳಿಬಿಟ್ಟು ಆ ಪ್ಲಸ್ ಅಕಾಡೆಮಿಯ ಒಂದು ವೇದಿಕೆಯಲ್ಲಿ ಈ ಒಂದು ವಿಚಾರಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ದರಿಂದ ತಗೊಳ್ಳಿ, ದಯವಿಟ್ಟು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.